ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಇನ್ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಕರ್ತನು ನಿಮ್ಮ ಮುಂದೆ ಹೋಗಿ ನಿಮ್ಮನ್ನು ಕಾಪಾಡುವರು. ಅದಕ್ಕೆ ಆಧಾರವಾಗಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 52:12 ಯಹೋವನು ನಿಮಗೆ ಮುಂಬಲವಾಗಿ ಮುಂದುವರಿಯುವನು, ಇಸ್ರಾಹೇಲಿನ ದೇವರು ನಿಮಗೆ ಹಿಂಬಲವಾಗಿ ಇರುವನು. ಈಗ ಓದಿದಂಥ ವಾಗ್ದಾನ ದೇವ ಮಕ್ಕಳಿಗೆ ಒಂದು ಅದ್ಭುತವಾದಂಥ ವಾಗ್ದಾನ. ಇದೇ ವಿಧವಾದಂಥ ವಾಗ್ದಾನವನ್ನು ವಿಮೋಚನೆ ಕಾಂಡ 33:14 ಹೇಳಲ್ಪಟ್ಟಿದೆ. ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು. ನೋಡ್ರಿ, ನಾವು ಎಷ್ಟೊಂದು ಆಶೀರ್ವಾದ ಹೊಂದಿದವರಾಗುವೆವು ಯಾವಾಗ ಅಂದರೆ, ಪ್ರತಿದಿನ ಎಲ್ಲ ಸಮಯದಲ್ಲಿ ಎಲ್ಲ ಸ್ಥಳದಲ್ಲಿ ಆತನ ಪ್ರಸನ್ನತೆ ನಮ್ಮ ಮುಂದೆ ಮತ್ತು ನಮ್ಮ ಹಿಂದೆ ಬಂದಾಗಲೇ ನಾವು ನಿಜವಾಗಲೂ ಆಶೀರ್ವದಿಸಲ್ಪಟ್ಟಂಥ ವ್ಯಕ್ತಿಗಳು. ಈ ವಾಗ್ದಾನವನ್ನು ಬೇರೆ ಯಾರೂ ಅಲ್ಲದೆ ಈ ಪ್ರಪಂಚವನ್ನು ಅದರಲ್ಲಿರುವುದೆಲ್ಲವನ್ನು ಉಂಟು ಮಾಡಿದ ಸೃಷ್ಟಿ ಕರ್ತನ ತಾನೇ ನಮಗೆ ವಾಗ್ದಾನ ಮಾಡಿದ್ದಾರೆ. ನಾವು ನಮ್ಮ ಸಮಯವನ್ನು ಪ್ರಾಪಂಚಿಕ ಸಂತೋಷಗಳಲ್ಲಿಯೂ ದುರಾಶೆಗಳಲ್ಲಿಯೂ ವ್ಯಯ ಮಾಡಿ ನಾವೇ ಆತನಿಂದ ದೂರ ಇದ್ದೇವೆ. ನಮ್ಮ ಎಲ್ಲ ನ್ಯೂನ್ಯತೆಗಳಿದ್ದರೂ ಕೂಡ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸಿದರು, ನಮಗಾಗಿ ಜೀವ ಕೊಟ್ಟರು. ಪ್ರೀತಿಯಿಂದ ಕರೆದಿವತ್ತು, ಪ್ರಿಯ ಮಗನೇ, ಪ್ರಿಯ ಮಗಳೇ, ನನ್ನ ಹತ್ತಿರ ಬನ್ನಿರಿ, ನಿಮ್ಮೆಲ್ಲ ಭಾರಗಳನ್ನು ನಾನು ಹೊರುತ್ತೇನೆ, ನಿಮ್ಮ ಹೊರೆಗಳನ್ನು ಹೊರುತ್ತೇನೆ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆಂಬುದಾಗಿ ದೇವರು ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ. ನಾವು ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳೋಣ. ನಾವು ನಮ್ಮ ಎಲ್ಲ ನ್ಯೂನ್ಯತೆಗಳನ್ನು ತೊರೆದು ಬಿಡೋಣ. ಕರ್ತನೇ, ನೀನು ನನ್ನ ಮುಂದಾಗಿ ಹಿಂಬಲವಾಗಿ ಮುಂಬಲವಾಗಿ ನೀವು ಬನ್ನಿರಿ ಎಂಬುದಾಗಿ ನಾವು ಕರ್ತನನ್ನು ಕೇಳಿಕೊಳ್ಳೋಣ. ಆಗ ನಿಶ್ಚಯವಾಗಿ ನಮ್ಮ ಜೀವಿತದಲ್ಲಿ ಯಾವ ಕೇಡುಗಳು ಉಂಟಾಗುವುದಿಲ್ಲ, ಗಂಡಾಂತರಗಳು ಉಂಟಾಗುವುದಿಲ್ಲ. ದೇವರು ನಮ್ಮನ್ನು ಕಾದು ಕಾಪಾಡುತ್ತಾರೆ. ಒಂದು ಅದ್ಭುತವಾದ ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಶಾಲೆಯ ಬಸ್ ಪ್ರವಾಸಕ್ಕೆ ಹೊರಡುವ ಮೊದಲು ಒಬ್ಬ ಭಕ್ತಳಾದ ತಾಯಿ ಆ ಮಕ್ಕಳಿಗಾಗಿ ಪ್ರಾರ್ಥಿಸಿ ಆ ಇಬ್ಬರು ಹೆಣ್ಣು ಮಕ್ಕಳನ್ನು ದೇವರ ಕೈಗೆ ಒಪ್ಪಿಸಿಕೊಟ್ಟು ನಂತರವಾಗಿ ಬಸ್ಸನ್ನು ಹತ್ತಿಸಿದಳು. ದೇವರ ಭಯದಿಂದ ಭಕ್ತಿಯಿಂದ ಬೆಳೆದಂಥ ಮಕ್ಕಳು ಯಾವಾಗಲೂ ಪ್ರಾರ್ಥನಾ ಪೂರ್ವಕವಾಗಿ ಎಲ್ಲಿ ಹೋದರೂ ಅವ್ರಿಗೆ ಪ್ರೇಯರ್ ಮಾಡಿ ತಾಯಿ ಕಳಿಸ್ತಾ ಇದ್ದರು. ಆ ದಿನ ಏನಾಯ್ತಂದರೆ ಆ ಕಳಿಸಿದ ಬಸ್ಸು ಒಂದು ಮರಕ್ಕೆ ಗುದ್ದಿ ಓ ಸ್ತೋತ್ರ ಒಂದು ಆಕ್ಸಿಡೆಂಟ್ ಆಯಿತು. ಆ ಅಪಘಾತದಲ್ಲಿ ಅನೇಕ ಮಕ್ಕಳು ತೀವ್ರವಾಗಿ ಗಾಯಗೊಂಡರು. ಆದರೆ ಈ ಇಬ್ಬರು ಮಕ್ಕಳಿಗೆ ಒಂದು ಚಿಕ್ಕ ಪುಟ್ಟ ಗಾಯನೂ ಆಗಿರಲಿಲ್ಲ. ದೇವರು ಅದ್ಭುತವಾಗಿ ಆ ಇಬ್ಬರು ಮಕ್ಕಳನ್ನು ಕಾದು ಕಾಪಾಡಿದರು. ನಾನು ನೆನೆಸ್ತೇನೆ, ಆ ತಾಯಿಯ ಶ್ರದ್ಧೆಯ ಪ್ರಾರ್ಥನೆಯಿಂದ ಆ ಮಕ್ಕಳಿಬ್ಬರು ಸಂರಕ್ಷಿಸಲ್ಪಟ್ಟರು. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಿಮ್ಮ ಮಕ್ಕಳಿಗಾಗಿ ನೀವು ವಾಹನ ಓಡಿಸುವಾಗ ಓ ಸ್ತೋತ್ರ ಮಕ್ಕಳನ್ನ ಕರೆದುಕೊಂಡು ಹೋಗುವಾಗ ಬರುವಾಗ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವಾಹನವನ್ನು ತೆಗೆದುಕೊಂಡು ಹೋಗ್ರಿ. ಆ ಪ್ರಾರ್ಥನೆ ನಿಮ್ಮನ್ನು ಕಾಪಾಡುವಂಥದ್ದಾಗಿದೆ, ಆ ಪ್ರಾರ್ಥನೆ ನಿಮ್ಮನ್ನು ಸಂರಕ್ಷಿಸುವಂಥದ್ದಾಗಿದೆ. ಆದುದರಿಂದ ನೀವು ಯಾವುದೇ ಕೆಲಸ ಮಾಡುವ ಮೊದಲು ಅಥವಾ ಮನೆ ಬಿಡುವ ಮೊದಲು ಎಲ್ಲಾದರೂ ಹೋಗುವ ಮೊದಲು ಪ್ರಾರ್ಥಿಸಿ ಕರ್ತನು ನಿಮ್ಮನ್ನು ರಕ್ಷಿಸಿ ಕಾಪಾಡುತ್ತಾರೆ. ಏನೇ ಮಾಡುವ ಮೊದಲು ಪ್ರಾರ್ಥನಾ ಪೂರ್ವಕವಾಗಿ ಮಾಡಿರಿ. ಆ ಪ್ರಾರ್ಥನೆ ನಿಮ್ಮನ್ನು ಕಾದು ಕಾಪಾಡುವಂಥದ್ದಾಗಿದೆ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಸ್ತೋತ್ರ ತನ್ನ ಮಕ್ಕಳನ್ನು ಈಗ ಓದಿದ ವಾಗ್ದಾನದ ಹಾಗೆ ಕರ್ತನು ನಿಮ್ಮನ್ನು ಕಾದು ಕಾಪಾಡುವರು. ಹಾಗಿರೋದಾದರೆ ನಮ್ಮ ಜೀವಿತವನ್ನು ಕರ್ತನ ಕೈಗಳಲ್ಲಿ ಒಪ್ಪಿಸಿಕೊಡೋಣ. ನಿಶ್ಚಯವಾಗಿ ಆ ವಾಗ್ದಾನದಂತೆ ದೇವರು ನಮ್ಮನ್ನು ಕಾದು ಕಾಪಾಡ್ತಾರೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ದೇವರೇ, ನೀವು ನಮಗೆ ಮುಂಬಲವಾಗಿ ಹಿಂಬಲವಾಗಿ ಹೊರಡುತ್ತೀರಾ, ಸಕಲ ಕೇಡು ಗಂಡಾಂತರಗಳಿಂದ ತಪ್ಪಿಸ್ತೀರಾ, ಅದಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ, ನಾವು ನಿಮ್ಮ ಕೈಗಳಲ್ಲಿ ಇರುವಷ್ಟು ಕಾಲ ದೇವರೇ ನಾವು ಸುರಕ್ಷಿತವಾಗಿರುತ್ತೇವೆ. ನಾವು ಹೋಗುವಾಗಲೂ ಬರುವಾಗಲೂ ದೇವರು ಯಾವಾಗಲೂ ನಿಮ್ಮ ಪ್ರಸನ್ನತೆ ನಮ್ಮನ್ನು ಆಳ್ವಿಕೆ ಮಾಡಬೇಕಪ್ಪ. ವಿಶೇಷವಾಗಿ ಶಾಲೆಗೆ ಹೋಗುವಂಥ ಮಕ್ಕಳು, ಕೆಲಸಕ್ಕೆ ಹೋಗುವಂಥ ಸಹೋದರ ಸಹೋದರಿಯರು ಎಲ್ಲರನ್ನ ರಕ್ತಕೋಟೆಯೊಳಗೆ ಮರೆಮಾಚರೆ, ಕೇಡು ಗಂಡಾಂತರಗಳಿಂದ ತಪ್ಪಿಸಿ ಕಾಪಾಡ್ರು. ನಿನ್ನ ಮಕ್ಕಳಿಗೆ ದೇವರೇ ನೀವು ಪ್ರೊಟೆಕ್ಷನ್ ಅಪ್ಪ, ದೇವರೇ ಸ್ತೋತ್ರ, ಸಂರಕ್ಷಕನಾಗಿ ಕಾದು ಕಾಪಾಡ್ರಿ. ಈ ದಿವಸ ಕೂಡ ಒಂದು ಅದ್ಭುತವಾದ ದಿನ,
ಹೊಸ ದಿನ ಈ ದಿನದಲ್ಲಿ ಕೂಡ ನಮ್ಮನ್ನು ಅದ್ಭುತವಾಗಿ ನಡೆಸ್ರಿ, ಕೃಪೆಯಿಂದ ತುಂಬಿಸ್ರಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದು ಆಮೇನ್. ಪ್ರೈಸ್ ದ ಲಾರ್ಡ್. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಈ ದೈನಂದಿನ ಜ್ಞಾನಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಅನೇಕರಿಗೆ ಶೇರ್ ಮಾಡಿರಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಕರ್ತನು ನಿಮ್ಮನ್ನು ಇನ್ನೂ ಹೇರಳವಾಗಿ ಆಶೀರ್ವಿಸಲಿ. ಗಾಡ್ ಬ್ಲೆಸ್ ಯು ಆಲ್.